ಇಪ್ಪತ್ತ್ಮೂರು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಥಮ ಭಾಷೆ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ ಆದ ನೋಡ್ತಾ ಹೋಗೋಣ ಪ್ರಥಮವಾಗಿ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದರಲ್ಲಿ ಸರಿಯಾಗಿರುವಂಥ ಆಯ್ಕೆಯನ್ನು ನಾವು ಇಲ್ಲಿ ಟಿಕ್ ಮಾಡಬೇಕಾಗ್ತದೆ ಬರೀಬೇಕಾಗ್ತದೆ ಸೊ ಮೊದಲನೇ ಪ್ರಶ್ನೆ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಜಸ್ತ ಸಂಧಿ ಎರಡನೇ ಪ್ರಶ್ನೆ ಒಂದೇ ಒಂದೇ ಪದವನ್ನು ವಾಕ್ಯವನ್ನೇ ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಆವರಣ ಚಿಹ್ನೆ ಇನ್ನು ಮುಂದಿನ ಒಂದು ಪ್ರಶ್ನೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂದರೆ ತಾತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಯಾವುದು ಅಂದಾಗ ಮಾಡಲಿ ಎಂಬುದು ಸರಿಯಾದ ಉತ್ತರ ಆಗ್ತದೆ ಇನ್ನು ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂದರೆ ಚತುರ್ಥಿ ದಗಧಗ ಪದವು ಈ ಅವಯೋಗಕ್ಕೆ ಸೇರಿದೆ ಅಂದಾಗ ಅನುಕರಣ ಅವೆ ಅಂತ ನಾವಿಲ್ಲಿ ಹೇಳುತ್ತೇವೆ ಇನ್ನು ಮುಂದಿನ ಒಂದು ಪ್ರಶ್ನೆ ಸ್ ಇಲ್ಲಿ ನೋಡಿ ಸಂಬಂಧಗಳನ್ನು ಕಲ್ಪಿಸಿ ನೋಡುವಂಥದ್ದು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದಾಗಿದ್ದರೆ ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಹಾಲ್ಜೇನು ಜೋಡು ನುಡಿಯಾಗಿದ್ದರೆ ಬೇಡ ಬೇಡ ದುರತ್ತಿ ಪರ್ವತ ರೂಢನಾಮ ಧರ್ಮರಾಯ ಅಂಕಿತನಾಮ ಮ್ಯಾಗ ಮೇಲೆ ಸಕ್ಕರೆ ಸಕ್ಕಾರಿ ಸಕ್ಕರೆ ಇನ್ನು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವನಿ ಯಾರು ಅಂದರೆ ಶಬರಿ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಅಂದರೆ ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಇಲ್ಲಿ ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು ಅಂದರೆ ಯಜ್ಞ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತವನ್ನು ಹೊತ್ತನ್ನು ಹೇಗೆ ಕಳೆದನು ಅಂದರೆ ಸ್ನಾನ ಮಾಡಿ ದೇವರ ಪೂಜೆ ಮಾಡೋದ್ರ ಮುಖಾಂತರ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಕಳೆದನು ಹಕ್ಕಿ ಕಣ್ಣುಗಳು ಯಾವ್ಯಾವು ಅಂದರೆ ಸೂರ್ಯ ಮತ್ತು ಚಂದ್ರ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಅಂದರೆ ಲವ ಗೋವಿಂದ ಪೈಗಳು ಬರದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಅಂದರೆ ಮಹಾರಾಕ್ಷಸ ಕಾಳ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಹದಿನೇಳು ಪ್ರಶ್ನೆಗಳ ಚರ್ಚೆಯನ್ನು ಮಾಡಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಉಳಿದ ಒಂದು ಪ್ರಶ್ನೆಗಳ ಉತ್ತರಗಳನ್ನು ಕೂಡ ಚರ್ಚೆಯನ್ನು ಮಾಡ್ತೇವೆ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ವಾರ್ಷಿಕ ಪರೀಕ್ಷೆಯ ಎಲ್ಲ ಪ್ರತಿಯೊಂದು ವಿಷಯದ ಉತ್ತರಗಳನ್ನು ಆನ್ಸರ್ ನಮ್ಮ ಒಂದು ವಿಡಿಯೋ ಚಾನೆಲ್ನಲ್ಲಿ ನಾವು ಖಂಡಿತವಾಗಿ ಚರ್ಚೆಯನ್ನು ಮಾಡ್ತೇವೆ ಈ ಒಂದು ವಿಡಿಯೋಗಳು ನಿಮಗೆ ಎಷ್ಟು ಅಂಕಗಳು ಬರುವುದು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬುದರ ನಿಟ್ಟಿನಲ್ಲಿ ನಿಮಗೆ ಸಹಾಯವಾಗ್ತದೆ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ